21ನಲ್ಲಿ ಬಾಳೆ ಇದು ಬಂತು. ಆವಾಗ ಸ್ವಲ್ಪ ಗಾಡಿನಲ್ಲಿ ಬಿದ್ದಾಯ್ತು, ಹಾಸ್ಪಿಟಲ್ಗೆ ಬಂತು. ಅವರೆಲ್ಲ ಹೇಳಿದ್ದು ಕಿಡ್ನಿನಲ್ಲಿ ಎಲ್ಲ ಪ್ರಾಬ್ಲಮ್ ಇತ್ತು ಅಂತ. ಕಿಡ್ನಿಯಿಂದ ಮತ್ತೆ ಕಾಲಿಗೆ ಸ್ವಲ್ಪ ಲೆಫ್ಟ್ ಸೈಡ್ ಲಂಗ್ಸ್ನಲ್ಲಿ ಗಡ್ಡ ಇದೆ ಅಂತ. ಆಮೇಲೆ ಏನಾಯ್ತು ಅಂದರೆ ಸಡನ್ ಆಗಿ ಮನೆಯಲ್ಲಿ ಬಿದ್ದಾಯ್ತು. ಒಂದು 3 ಮಂತ್ಸಿಂದ ಮತ್ತೆ ಸ್ಟ್ಯಾಂಡ್ ಆಗ್ತಾ ಇಲ್ಲ, ನಡೆಸೋಕ್ಕೂ ಆಗ್ತಾ ಇಲ್ಲ. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಪುನರ್ಜನ್ ಕನ್ನಡ ಯೂಟ್ಯೂಬ್ ಚಾನೆಲ್. ಇವತ್ತು ನನ್ನ ಜೊತೆ ಪೇಷಂಟ್ ನ ಫ್ಯಾಮಿಲಿ ಮೆಂಬರ್ ಇದ್ದಾರೆ. ಸೊ ಇವರು ಎಲ್ಲಿಂದ ಬಂದಿದ್ದಾರೆ, ನಮ್ಮ ಹಾಸ್ಪಿಟಲ್ ಬಗ್ಗೆ ಹೇಗೆ ಗೊತ್ತಾಯ್ತು, ಸದ್ಯಕ್ಕೆ ಪೇಷಂಟ್ ಕಂಡೀಷನ್ ಹೇಗಿದೆ ಅಂತ ಅವ್ರತನೇ ಮಾತಾಡೋಣ. ಹಲೋ ಸರ್, ನಮಸ್ತೆ. ನಮಸ್ತೆ ಮೇಡಮ್. ಸರ್, ನಿಮ್ಮ ಹೆಸರು? ನಮ್ಮ ಹೆಸರು ಸಾಬೀರ್ ಅಂತ. ಎಲ್ಲಿಂದ ಬಂದಿರೋದು ಮೇಡಮ್? ನಾವು ಬಂದಿರೋದು ಹಿಂದೂಪುರಿಂದ, ಆಂಧ್ರ ಪ್ರದೇಶ್. ಓಕೆ. ಪೇಷಂಟ್ ನಿಮ್ಗೆ ಏನಾಗ್ತಾರೆ? ನಮ್ಮ ಮಾಮ ಆಗ್ತಾರೆ ಮೇಡಮ್. ಅವ್ರ ಹೆಸರು? ಅವ್ರ ಹೆಸರು ಫಾರೂಕ್ ಅಂತ. ಅವ್ರ ವಯಸ್ಸು ಎಷ್ಟಿದೆ? 50 ಇಯರ್ಸ್ ಮೇಡಮ್. ಓಕೆ ಸರ್. ಫಸ್ಟ್ ಟೈಮ್ ಅವ್ರಿಗೆ ಈ ಥರ ಕ್ಯಾನ್ಸರ್ ಆಗಿದೆ ಅಂತ ಗೊತ್ತಾಗಿದೆ ಯಾವಾಗ? ಭಯ ಆಗುತ್ತೆ, ಅದಕ್ಕೋಸ್ಕರ ಅವರು ಕೀಮೋಗೆ ಹೇಳಿದ್ರು ಅಲ್ಲಿ. ಸೊ ಫಾರ್ವರ್ಡ್ ಆಗಿಲ್ಲ, ಆವಾಗ ಸ್ವಲ್ಪ ಮನೆಯಲ್ಲಿನೇ ಇಟ್ಟು ಆವಾಗ ಭದ್ರಾಚಲಂನಲ್ಲಿ ನಾಟಿ ವೈದ್ಯಗೆ ಹೋಗಿತ್ತು. ಅಲ್ಲಿಂದ ಸ್ವಲ್ಪ ಕ್ಲಿಯರ್ ಆಗಿ ಮೇಲಾಯಿತು ಅವ್ರಿಗೆ. ಮತ್ತೆ ಏನಾಯಿದೆ ಅಂದರೆ ಫಸ್ಟ್ ಸ್ಟಾರ್ಟಿಂಗ್ 21ನಲ್ಲಿ ಬಾಳೆ ಇದು ಬಂತು. ಆವಾಗ ಸ್ವಲ್ಪ ಗಾಡಿನಲ್ಲಿ ಬಿದ್ದಾಯ್ತು, ಅದು ಸ್ವಲ್ಪ ಗಾಯ ಆಯಿತು. ಅದರಿಂದ ಸ್ವಲ್ಪ ಜಾಸ್ತಿ ಇದು ಬಂದುಬಿಟ್ಟು ಆಮೇಲೆ ನೆಕ್ಸ್ಟ್ ಹಾಸ್ಪಿಟಲ್ಗೆ ಬಂತು. ಅವರೆಲ್ಲ ಹೇಳಿದ್ದು ಕಿಡ್ನಿನಲ್ಲಿ ಎಲ್ಲ ಪ್ರಾಬ್ಲಮ್ ಇತ್ತು ಅಂತ. ಕಿಡ್ನಿಯಿಂದ ಮತ್ತೆ ಕಾಲಿಗೆ ಸ್ವಲ್ಪ ಲೆಫ್ಟ್ ಸೈಡ್ ಲಂಗ್ಸ್ನಲ್ಲಿ ಗಡ್ಡ ಇದೆ ಅಂತ ಮತ್ತೆ ಅದು ಹೇಳಿಬಿಟ್ಟು ಮತ್ತೆ ಅಲ್ಲೇ ಹೋಯಿತು. ನಾವು ಎಲ್ಲ ಟ್ರೀಟ್ಮೆಂಟ್ ತಗೊಳ್ಳಿ, ಅವರು ಚೆನ್ನಾಗಿತ್ತು. ಆವಾಗ ಒಂದು 3 ಮಂತ್ಸ್ ಬ್ಯಾಕ್ ಎಲ್ಲ ಓದಾಡಿಸೋದು ಎಲ್ಲ ಮಾಡ್ತಾಯಿದ್ವು ಕೆಲಸ ಎಲ್ಲ. ಆಮೇಲೆ ಏನಾಯ್ತು ಅಂದರೆ ಸಡನ್ ಆಗಿ ಮನೆಯಲ್ಲಿ ಬಿದ್ದಾಯ್ತು. ಒಂದು 3 ಮಂತ್ಸಿಂದ ಮತ್ತೆ ಸ್ಟ್ಯಾಂಡ್ ಆಗ್ತಾ ಇಲ್ಲ, ನಡೆಸೋಕ್ಕೂ ಆಗ್ತಾ ಇಲ್ಲ. ಓಕೆ ಸರ್. ಈಗ ಕ್ಯಾನ್ಸರ್ ಇದೆ ಅಂತ ಗೊತ್ತಾಗಿ ಎಷ್ಟು ದಿನ ಆಯ್ತು ನಿಮಗೆ? ನಮಗೆ ಆಲ್ಮೋಸ್ಟ್ ಆಲ್ 1 ಇಯರ್ ಆಯ್ತು ಮೇಡಮ್. 1 ಇಯರ್ ಆಯ್ತು. ಹೌದು. ಓಕೆ. ಟ್ರೀಟ್ಮೆಂಟ್ ಕೊಡಿಸ್ತಾ ಇದ್ರ ಅವ್ರಿಗೆ? ಹೌದು ಮೇಡಮ್. ಏನ್ ಕ್ಯಾನ್ಸರ್ ಅಂತ ಹೇಳಿದ್ರು? ಬೋನ್ ಕ್ಯಾನ್ಸರ್ ಅಂತ ಹೇಳಿದ್ರು. ಓಕೆ. ಇವಾಗ ಪೇಷಂಟ್ ಹೇಗಿದ್ದಾರೆ? ಪೇಷಂಟ್ ಸ್ವಲ್ಪ ಇವಾಗ ಅದೇ ಸ್ಟ್ಯಾಂಡ್ ಆಗಿ ನಡ್ಸಕ್ ಆಗ್ತಾ ಇಲ್ಲ, ನಡೆಯಕ್ ಆಗ್ತಿಲ್ಲ. ಅದಕ್ಕೋಸ್ಕರ ಯೂಟ್ಯೂಬ್ ನಲ್ಲಿ ನೋಡ್ಕೊಂಡು ನಾವು ಚಾನಲ್ ಫಸ್ಟ್ ಕಾಲ್ ಮಾಡಿದ್ರು ಹೈದರಾಬಾದ್ ಬ್ರಾಂಚ್ಗೆ. ಮತ್ತೆ ಅವ್ರು ಹೇಳಿದ್ರು ಬ್ಯಾಂಗ್ಳೂರ್ನಲ್ಲಿ ಜಯನಗರ್ನಲ್ಲಿ ಇದೆ ಅಂದ್ರೆ ಸ್ವಲ್ಪ ಹತ್ರ ಇರುತ್ತೆ ಅಂತ ನಾವು ಇಲ್ಲಿ ಬಂದ್ಬಿಟ್ಟು ಡಾಕ್ಟರ್ ಅಲ್ಲಿ ಕೆಲಸ. ಓಕೆ ಸರ್. ಊಟ ಎಲ್ಲ ಹೇಗೆ ಮಾಡ್ತಾರೆ? ಚೆನ್ನಾಗಿ ಮಾಡ್ತಾ ಇದ್ದಾರೆ ಮೇಡಮ್, ಚೆನ್ನಾಗಿ. ಓಕೆ ಸರ್. ಈ ತರ ಕ್ಯಾನ್ಸರ್ ಎಂತಕ್ಕಾಗಿದ್ದಂತ ಡಾಕ್ಟರ್ ಏನಾದ್ರು ಹೇಳಿದ್ರ ಅಥವಾ ನಿಮ್ಮ ಫ್ಯಾಮಿಲಿ ಯಾರಾದ್ರೂ ಕ್ಯಾನ್ಸರ್ ಇತ್ತ? ಅದು ನಮ್ಮ ಮಾಮ ಹೇಳಿದ್ದು ಮುಂಚೆ ಇದೆ ಅಂತ. ಬಟ್ ಆವಾಗ ನಮ್ಮ ಅವ್ರ ಅಪ್ಪಗೆ ಪ್ರಾಪರ್ ಡಯಾಗ್ನೋಸಿಸ್ ಇಲ್ಲ, ಅದಕ್ಕೋಸ್ಕರ ಏನಾದ್ರೂ ಬೈ ಚಾನ್ಸ್ ಆ ತರ ಏನಾದ್ರೂ ಬಂತು ಅಂತ ಹೇಳ್ತಾ ಇರೋದು. ಈಗ ಡಾಕ್ಟರ್ ಜೊತೆ ಮಾತಾಡಿದ್ರಲ್ಲ, ಡಾಕ್ಟರ್ ಏನಂತ ಹೇಳಿದ್ರು, ನಿಮ್ಗೆ ಹೇಗೆ ಅನಿಸ್ತಾ ಇದೆ? ಮೇಡಮ್, ಡಾಕ್ಟರ್ ಏನ್ ಹೇಳ್ತಾ ಇದ್ರು ಅಂದ್ರೆ ನಮ್ಮ ಹತ್ರ ಇರೋದು ಇದು ಆಯುರ್ವೇದ ಟ್ರೀಟ್ಮೆಂಟ್, ನೀವು ತಗೊಳ್ಳಿ, ಅಪ್ ಟು 8 to 10 months ತಗೊಳ್ಳಿ, ಆದರೂ ಬಿಟ್ಟು ನೀವು ಕೀಮೆ ತಗೋಬೇಕು ಅಂತ ಹೇಳ್ತಾ ಇದಾರೆ. ಬಟ್ ಕೀಮೋಗೆ ನಮ್ಮ ಮಾಮ ಸ್ಯಾಟಿಸ್ಫೈ ಇಲ್ಲ, ಬೇಡ ಅಂತ ಹೇಳ್ತಾ ಇದ್ದಾರೆ. ಹೌದು ಹೌದು, ನೋವು ಜಾಸ್ತಿ ಇದೆ, ಬೇಡ ಅಂತ ಹೇಳ್ತಾ ಇದ್ದಾರೆ. ಸ್ವಲ್ಪ ಭಯ ಅಷ್ಟೇ. ಓಕೆ ಸರ್. ಹೇಗೂ ಬಂದು ಮೆಡಿಸಿನ್ ತಗೊಂಡಿದ್ದೀರಾ, ಹೇಗೂ ಪೇಷಂಟ್ ಕೂಡ ಸ್ವಲ್ಪ ಆರಾಮಾಗಿದ್ದಾರೆ, ಊಟ ಎಲ್ಲ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದೀರಾ. ಆದಷ್ಟು ಬೇಗ ಅವರು ಹುಷಾರಾಗ್ಲಿ ಅಂತ ನಾನು ಕೂಡ ಬಯಸ್ತೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್.